ಯಾರೋ ಒಂದು ಧರ್ಮಾಸ್ಪತ್ರೆ ಕಟ್ಟಿಸ್ಬೇಕು ಅಂತ ನಮ್ ಈರಿಕರೆಲ್ಲ ಬೋ ಪ್ರಯತ್ನ ಮಾಡಿದ್ರು ಕಣ್ ಮರಿಯಪ್ಪ, ಆಗ್ಲೇ ಇಲ್ಲ. ನಮ್ ಕಾಲದಾಗಾದ್ರೂ ಆಯ್ತದ ಅಂತ ನೋಡೋಣ. ನೀವ್ ನೆನೆಸ್ಕೊಂಡಿದ್ದನ್ನೆಲ್ಲ ಮಾಡ್ಬಿಟ್ರಲ್ಲ ಯಜಮಾನ್ರೆ, ಇದೊಂದು ಯಾವ ಲೆಕ್ಕ ಕಟ್ಟಿಸ್ಬಿಟ್ಟು? ಸರ್ಕಾರದವ್ರು ಒಪ್ಪಿಗೆ ಕೊಡ್ಬೇಕಲ್ಲ. ಅಡ್ಬಿದ್ದೆ ಯಜಮಾನ್ರೆ. ಯಾಕಲ ಬಂದೆ? ಮಗಳ ಮದ್ವೆ ಇನ್ ಎರಡು ದಿವಸ ಐತೆ, ಮುಗಿದ ಮ್ಯಾಗ ಬರೋ ತಾನೆ? ಮದ್ವೆ ಇನ್ ಎಲ್ ನಡ್ದತ್ ಯಜಮಾನ್ರೆ? ಯಾಕಲ ದಿನ ಹೋಗಂಗೆ ನನ್ನ ಮಗಳು ಕರಿಗೌಡ್ರ ಮನೆ ಕೆಲ್ಸಕ್ಕೆ ಹೋದ್ಲು. ದಿನಾನು ನೋಡ್ತಾನೆ ಇವನಿ, ಇವತ್ತೇನೋ ಬಲ್ಸೋಕ ಕಾಣಿಸ್ತಾವಳಲ್ಲ. ಮದುವೆಗಿನ್ ಎರಡು ದಿವಸ ಆಯ್ತಂತೆ, ಗಂಡನ್ ಜೊತೆ ಹೆಂಗ್ ನಡ್ಕಬೇಕು ಅಂತ ತಿಳ್ಕೊಂಡಿದೀಯಾ? ಗಣಪತಿ, ಹಿಂಗೆಲ್ಲ ಅಂದ್ರೆ ನನ್ನ ಮನ್ಸ್ಕೊಂತರ ನೋವಾಯ್ತು ನೋಡು. ನಿಮ್ ತವ ಹೇಳಿ ಪಂಚಾಯತಿ ಕರೆಸ್ಬೇಕು ಅಂತ ನನ್ನ ಮಗಳು ಓಡ್ ಬಂದ್ಲ ಯಜಮಾನ್ರೆ. ನನ್ನ ಮಗಳು ಓಡ್ಬೇಕಂತೇಳ ಅಂತ ಪೊಲೀಸ್ ನೋಡು. ಈ ವಿಷಯ ಊರ್ನವ್ರಿಗೆಲ್ಲ ಗೊತ್ತಾದ್ರೆ ನಾವು ಜೀವಂತವಾಗಿ ಬದುಕಂಗಿಲ್ಲ ಯಜಮಾನ್ರೆ, ಬದುಕಂಗಿಲ್ಲ. ವಿಷಯ ತಗೊಂಡು ಪ್ರಾಣ ಕಳ್ಕೋಬೇಕಾಯ್ತದೆ. ಯಾವಲ್ಲ ಇನ್ಸ್ಪೆಕ್ಟ್ರು? ಯಾರೋ ಹೊಸದಾಗಿ ಬಂದವ್ರು ಯಜಮಾನ್ರೆ. ಈಗ ನೆಟ್ಟಿಗಲ್ಲಿ ಹೋಗು, ಮೊದ್ಲ ಹೆಣ್ಮಗನ ಆಚೆ ಬಿಡ ಕೇಳು. ಪಂಚೆ ಉಟ್ಕೊಂಡ್ ಪಂಚಾಯತಿ ಮಾಡೋನ್ಗೆ ಈ ಕಾಕಿ ತೊಟ್ಟಿರೋ ಪೊಲೀಸ್ನವ್ರು ಹೆದರ್ಕೊಳ್ಳೋದಿಲ್ಲ ಕಣಲ್ಲ. ಏನ ನಿನ್ ಗೌಡನ್ಗೇನ್ ಕಾನೂನು ಗೊತ್ತಾ? ಕಾನೂನು ತಿಳ್ಕೊಂಡು ಮಾತಾಡ ಕೇಳು. ಏನೋ ಕಾನ್ಸ್ಟೇಬಲ್? ಅಲ್ಲ ನಾನ್ ಕಾನ್ಸ್ಟೇಬಲ್ ಅಲ್ಲ ರೈರೆ, ಇನ್ಸ್ಪೆಕ್ಟ್ರು. ಏನ್ಲ ಮಾಡ್ದೆ? ನೀವ್ ಹೇಳ್ದಾಗೆ ಮಾಡ್ಬಿಟ್ಟೆ. ಶಾಬಾಷ್ ಕಣೋ ಮಗನೆ, ಹಂಗೆ ಸಂಜೆ ಮನೆ ಕಡೆಗೆ ಹೋಯ್ತಾ? ಇತ್ತಾಗ ಬಂದೋಗು, ನಾನ್ ನಿನ್ನ ಗಮನಿಸ್ಕಂತೀನಿ. ಆಯ್ತು. ಏನಯ್ಯ ಕಾನೂನ್ ಬಗ್ಗೆ ಬೋಕ್ ಕಿಸಿದ್ ಬಿಟ್ಟಿದ್ಯ ಅಂತಲ್ಲ ನೀನು. ಕಾನೂನು ಅಂದ್ರೆ ಏನ್ ಗೊತ್ತು ನಿನ್ಗೆ? ಸೆಕ್ಷನ್ 51 ಪ್ರಕಾರ ಒಂದು ಹೆಣ್ಣ ಅಪರಾಧಿನ ಅರೆಸ್ಟ್ ಮಾಡಿದ 24 ಒಳಗಡೆ ಕೋರ್ಟ್ ಒಪ್ಪಿಸ್ಬೇಕು. ಸೆಕ್ಷನ್ 52 ಪ್ರಕಾರ ಒಂದು ಹೆಣ್ಣ ಅಪರಾಧಿನ ಪೊಲೀಸ್ ಸ್ಟೇಷನ್ ಆಗಿ ಮಡ್ಕೊಳಾಗೆ ಇಲ್ಲ. ಸೆಕ್ಷನ್ 53 ಪ್ರಕಾರ ಒಂದು ಹೆಣ್ಣ ಅಪರಾಧಿ ಇರೋ ಪೊಲೀಸ್ ಸ್ಟೇಷನ್ ಆಗಿ ಒಂದು ಹೆಣ್ಣು ಕಾನ್ಸ್ಟೇಬಲ್ ಇರಲೇಬೇಕು. ಸೆಕ್ಷನ್ 54 ಪ್ರಕಾರ ಆ ಹೆಣ್ಣು ಅಪರಾಧಿನ ಹೆಣ್ಣು ಕಾನ್ಸ್ಟೇಬಲ್ ವಿಚಾರಣೆ ಮಾಡಬೇಕು. ಇದ್ರಲ್ಲಿ ಯಾವ್ದಾದ್ರು ಒಂದನ್ ಮಾಡಿದ್ಯಾ ನೀನು? ಇವೆಲ್ಲ ಇಲ್ಲೇನ್ರಿ ಮಾತಾಡ್ತೀರಾ? ಕೋರ್ಟಿಗೆ ಬಂದು ಮಾತಾಡ್ರಿ. ಈ ಸೂರ್ಯವಂಶದಾಗೆ ಯಾರು ಇದುವರೆಗೂ ಕೋರ್ಟಿನ ಕಟಕಟೆ ಹತ್ತೆ ಇಲ್ಲ. ಮರಿಯಪ್ಪ ಯಜಮಾನ್, ಎಸಿಪಿ ಫೋನ್ ಮಾಡು. ನಂಬರು 536-001. ಹಲೋ, ನಾನ್ ಶಾನುಭಾಗ ಮರಿಯಪ್ಪ ಮಾತಾಡ್ತಿರೋದು. ಯಜಮಾನ್ರು ಸ್ಟೇಷನ್ ಅಲ್ಲಿ ಬಂದ್ ಕುಂತವ್ರೆ, ನಿಮ್ ಹತ್ರ ಮಾತಾಡ್ಬೇಕು ಅಂತಾರೆ. ಏನು ಗೌಡ್ರು ಪೊಲೀಸ್ ಸ್ಟೇಷನ್ ಬಂದಿದಾರ? ಯಾಕೆ? ನಮ್ ಮೂರ್ ಹೆಣ್ಮಗಳನ್ನ ಅರೆಸ್ಟ್ ಮಾಡಿಟ್ಟಿದ್ದಾರೆ, ಅದ್ರ ಬಗ್ಗೆ ಮಾತಾಡ್ಬೇಕು ಅಂತ ಬಂದ್ರು. ಆದ್ರೆ ಇನ್ಸ್ಪೆಕ್ಟ್ರು ತುಂಬಾ ರಾಂಗ್ ಮಾಡ್ತಾವ್ರೆ. ಫೋನ್ ಇನ್ಸ್ಪೆಕ್ಟರ್ ಕೇಳ್ಕೊಡಿ. ಬುದ್ಧಿ ಇದೆಯೇನು ನಿಮ್ಗೆ? ಅವರೇ ಒಂದು ಹೈಕೋರ್ಟ್, ಕೋರ್ಟ್ ಯಾರಾದ್ರೂ ಪೊಲೀಸ್ ಸ್ಟೇಷನ್ ಕರೆಸ್ತಾರನ್ರಿ ಸರ್? ಅದು ಮೊದಲ ಹುಡುಗಿ ರಿಲೀಸ್ ಮಾಡಿ. ಸರಿ ಸರ್. ಏನ್ರೋ
ತಲೆ ಮೇಲೆ ತಪ್ಪಿ ಮಾಡ್ಕೊಂಡು ಪೋಸ್ಟ್ ಕೊಡ್ತಾ ಇದೀರ ಲೋಫರ್ ನನ್ನ ಮಕ್ಕಳ. ಇಷ್ಟೊಂದು ಆಸ್ತಿನೆಲ್ಲ ಬಿಟ್ಟು ಹೋಗಿದ್ದೀರಲ್ಲ, ಒಂದಿಷ್ಟು ಮಾನ ಮರ್ಯಾದೆ ಬಿಟ್ಟು ಹೋಗಿದ್ದೀರಾ? ಈ ಊರಿನಾಗಿರೋ ನನ್ನ ಮಕ್ಕಳೆಲ್ಲ ಆ ಸತ್ಯಮೂರ್ತಿ ಅಂದ್ರೆ ಕಣ್ಣು ಕೊತ್ಕೋತಾರೆ, ಕೈ ಮುಗಿತಾರೆ, ಕಾಲು ಬೀಳ್ತಾರೆ, ಯಾವನು ಅಂತಾರೆ, ನನ್ನ ಯವ್ವ ಅಂತಾರೆ, ಮೂರ್ಖಾಸ್ಕೋ ಮರ್ಯಾದೆ ಇಲ್ಲ. ಏ ಅಪ್ಪ, ನನ್ನ ಮಗನೇ ನೀನ್ ಟೇಮ್ ಚೆನ್ನಾಗದೆ ಕಣೋ, ಮದ್ವೆ ಹೋಗ್ ಮೇಲೆ ಸೇರ್ಕೊಂಬಿಟ್ಟೆ. ನೀನ್ ಇಲ್ಲೇ ಇದ್ದಿದ್ರೆ ನೀನ್ ಬುಲ್ಡೆ ನೋಡೋದು ನಾನೇ ಸಾಯ್ಕೊಡ್ತಾ ಇದ್ದೆ. ಅಪ್ಪಾಜಿ ಹೆಸರಲ್ಲಿ ಪೂಜೆ ಮಾಡಿಸ್ಕೊಂಡ್ ಬಂದಿದ್ದೀನಿ, ಪ್ರಸಾದನ ಅಪ್ಪಾಜಿ ಕೊಟ್ಬಿಡಿ. ನೀನು ಬಾ. ಎಲ್ಲ ಕಾಯ್ತಿದ್ದಾರೆ, ಹೋಗಿ ಹೋಗಿ. ಯಜಮಾನ್ರೆ ಒಂದ್ ನಿಮಿಷ, ಫ್ಲಾಶ್ ಹಾಕಿ ವರ್ಕ್ ಮಾಡ್ತಾ ಇಲ್ಲ, ಸರಿ ಮಾಡ್ಕೋತೀನಿ. ಯಾವನೋ ಇವನು, ದೇವ್ರ ಪ್ರಸಾದ ತಗೊಳ್ಳಿ. ಯಾರು ಕೊಟ್ಟಿದ್ದು? ಅದು ನಿಮ್ ಮೇಲೆ ಭಕ್ತಿ ಇರೋರು. ರೆಡಿ ಯಜಮಾನ್ರೆ? ಎಲ್ರು ಬಂದ್ರೆ ಯಜಮಾನ್ರೆ? ಇಲ್ಲ ಇಲ್ಲ, ಕನಕ ಸೂರಿ ವಂಶದಾಗಿರೋದು ಇಷ್ಟೇ ಜನ. ತೆಗೆಯೋ ಫೋಟೋ, ಒಂದ್ ನಿಮಿಷ ಮರಿಯಪ್ಪ. ಯಜಮಾನ್ರೆ ನಿಂತ್ಕೋ. ಸ್ವೀಟ್ಸ್ ಮಾಡೋದಕ್ಕೆ ಶಂಕರ್ ಬಿಟ್ರೆ ಹೇಳಿದ್ದೀನಿ, ಅಡಿಗೆನೆಲ್ಲ ಸ್ವಲ್ಪ ಹೆಚ್ಚಾಗಿ ಮಾಡಕ್ಕೆ ಹೇಳಿ. ಒಟ್ಟಿನಲ್ಲಿ ಯಾವುದೇ ರೀತಿ ಕೊರತೆ ಆಗದಾಗ ನೋಡ್ಕೋಬೇಕು. ಖಂಡಿತ. ಆ ಕನಕ, ಇವತ್ ನಮ್ಮ ಮನೆಗೆ ನಂಜನಗೂಡಿಂದ ಗೆಸ್ಟ್ಗಳು ಬರ್ತಾ ಇದಾರೆ. ಅವ್ರು ಇಳ್ಕೊಳ್ಳೋದಕ್ಕೆ ಹಿತ್ತಲಲ್ಲಿರೋ ಮನೆ ಕ್ಲೀನ್ ಮಾಡೋದಕ್ಕೆ ಕೆಲಸದವ್ರಿಗೆ ಹೇಳಿದೀನಿ, ನೀನ್ ಸ್ವಲ್ಪ ಅವ್ರ ಜೊತೆ ಇದ್ದು ನೋಡ್ಕೋಬೇಕು. ಹುಷಾರು, ಮರ್ತ್ಬಿಟ್ಟಿಲ್ಲಾದ್ರೂ ಇದ್ಬಿಟ್ಯಾ ಜೋಪಾನ. ಆಮೇಲೆ ಆ ಪೂಜಾರಿಗಳಿಗೆ ಹೇಳ್ಬೇಕು ಅಂತ ಹೇಳಿದ್ನಲ್ಲ, ಅದು ಏನ್ ಮಾಡಿದೆ ಹೇಳ್ ಕಳ್ಸಿದ್ದೀನಿ. ಅದಕ್ಕೆ ಯಾರು ಬರ್ತಿದ್ದಾರೆ? ಅದನ್ನ ಕಟ್ಕೊಂಡು ಏನ್ ಮಾಡ್ತೀಯಾ ಹೇಳ್ದಷ್ಟು ಮಾಡೋ ಹೋಗು. ನೋಡು, ಆ ತರಕಾರಿನೆಲ್ಲ ತಗೊಂಡು ಹೋಗಿ ಅಡಿಗೆ ಮಂದಿಡು. ಹಂಗಲ್ಲ ಮಾವಯ್ಯ, ಬರೋರು ಅಪ್ಪಾಜಿಗೆ ಬಹಳ ಬೇಕಾದವರಾಗಿರ್ಬೇಕು, ಅದಕ್ಕೆ ಇತ್ತಿನ ಮನೆ ಕ್ಲೀನ್ ಮಾಡಿಸ್ತಾವ್ರೆ ಅಲ್ವಾ. ಅಲ್ಲ, ನಾನು ಮತ್ತೆ ಸುತ್ತಿ ಸುತ್ತಿ ಅಲ್ಲಿಗೆ ಬರ್ತಾ ಇದೀಯಾ? ಆ ಮಗ ಅಷ್ಟೊಂದು ಬಡ್ಕತಾ ಇದೆ, ಒಂದಿಷ್ಟು ಹಾಲು ಉಣಿಸ್ಬಾರ್ದೇನವ? ಮಗಿಗೆ ಹಾಲು ಉಣಿಸ್ತಾ ಕುಂತ್ಕಂಡ್ರೆ ಈ ಬಾತ್ಕೋಳಿಗಳನ್ನೆಲ್ಲ ಮೇಯಿಸೋರ ಯಾರಣ್ಣ? ಬಾತ್ಕೋಳಿ ನಾವು ಮೇಯಿಸ್ತೀವಿ, ನಿನ್ ಮನೇಲಿ ಕುತ್ಕೊಂಡು ಹಾಲು ಕೊಡೋಗವ? ಕಟ್ಟಿಸ್ಕೋ ಕನಕ, ಬಕ್ 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 ಆ ಕಡೆ ಹೊಡ್ಕೋ, ಆ ಕಡೆ ಹೊಡ್ಕೋ, ಬಕ್ 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 ಕಡ್ಕೋ, ಇಲ್ಲ ಕಡ್ಕೋ. ಏಯ್ ಬಾತ್ಕೋಳಿ, ಅಷ್ಟೊತ್ತಿಂದ ಹಾರ್ ನೋಡಿತಾ ಇದೀನಿ, ಕಿವಿ ಕೇಳಿಸಲ್ವಾ? ನನಗ್ ಕೇಳಿಸ್ತಾ ಐತೆ, ಬಾತ್ಕೋಳಿ ಕೇಳಿಸ್ತಾ ಇಲ್ಲ. ನಾನ್ ಹೋಗಿ ವಿಚಾರಿಸ್ತೀನಿ. ಹೋಪ್ಲೆಸ್ ಫೆಲೋಸ್, ಜನರಲ್ ನಾಲೆಡ್ಜ್ ಇಲ್ಲ. ಅದೇ ಕಡೆ ಮಗ, ಜನರಲ್ ನಾಲೆಡ್ಜ್ ಇಲ್ಲ. ಏನ್ರಪ್ಪ ಮದ್ವೆ ಹೆಣ್ಣಿಂದ ಸಿನಿಮಾ ಥಿಯೇಟರ್ ಕರ್ಕೊಂಡು ಹೋಗುತ್ತಾರ, ಒಳ್ಳೆ ನಿಧಾನ ಕರ್ಕೊಂಡು ಹೋಗ್ತಿದ್ದೀರಲ್ಲ, ಸ್ವಲ್ಪ ಫಾಸ್ಟ್ ಆಗಿ ಕರ್ಕೊಂಡು ಹೋಗಕ ಅಲ್ವಾ? ನೋ ಮ್ಯಾರೇಜ್ ಮ್ಯಾಟರ್ಸ್, ಇವರ್ ಆಲ್ ಬ್ರಹ್ಮಚಾರೀಸ್. ಬಹಳ ಚೆನ್ನಾಗಿ ಹೇಳಿದ್ವಿ, ದೇಶ ಉದ್ದಾರ ಆಯ್ತು. ನೀನೊಬ್ನೇ ಹೇಳಿದ್ದು. ಸರಿ, ಈ ಬಾತ್ಕೋಳಿನೆಲ್ಲ ಕರ್ಕೊಂಡು ಏನ್ ಮಾಡ್ತೀರಿ? ಇಂಜಿನಿಯರಿಂಗ್ ಕಾಲೇಜ್ ಸೇರಿಸಿ ಕಂಪ್ಯೂಟರ್ ಸನ್ ಅಂತ ಇದೀವಿ. ಜೆಂಟ್ಲ್ಮನ್, ಈಗ ಹೋದ್ರೆ ಪಾಂಡಿಪುರ.